ನಿಮಗೆ ಇರುವಂತಹ ಎರಡು ಆಪ್ಷನಲ್ ಪೇಪರ್ಗಳಲ್ಲಿ ಅಗ್ರಿ ಬಿಸ್ನೆಸ್ ಅನ್ನೋದು ಒಂದು ಪೇಪರ್. ಅದರಲ್ಲಿ ಫಸ್ಟ್ ಚಾಪ್ಟರ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿ, ಕೃಷಿ ಬೆಲೆ ನೀತಿ ಅಂತ. ಈ ಚಾಪ್ಟರ್ನಲ್ಲಿ ಬರುವಂತಹ ಒಂದು ಟಾಪಿಕ್ಕು ಮಾರ್ಕೆಟಬಲ್ ಸರ್ಪ್ಲಸ್ ಆ್ಯಂಡ್ ಮಾರ್ಕೆಟೆಡ್ ಸರ್ಪ್ಲಸ್, ಮಾರಾಟ ಯೋಗ್ಯ ಹೆಚ್ಚುವರಿ ಮತ್ತು ಮಾರಾಟ ಮಾಡಿದ ಹೆಚ್ಚುವರಿ ಅನ್ನೋದು ಒಂದು. ಈ ಟಾಪಿಕ್ ಬಗ್ಗೆ ನಾನು ಇವತ್ತಿನ ಈ ಪ್ರೆಸೆಂಟೇಷನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಎರಡು ಪರಿಕಲ್ಪನೆಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಮಾರಾಟ ಯೋಗ್ಯ ಹೆಚ್ಚುವರಿ ಅಂದ್ರೇನು, ಮಾರಾಟ ಮಾಡಿದ ಹೆಚ್ಚುವರಿ ಎಂದ್ರೇನು ಅನ್ನೋದನ್ನ. ಸಾಮಾನ್ಯವಾಗಿ ರೈತ ತಾನು ಬೆಳೆದ ಎಲ್ಲ ಉತ್ಪನ್ನವನ್ನ ಮಾರಾಟ ಮಾಡೋದಕ್ಕೆ ಹೋಗೋದಿಲ್ಲ. ತಾನು ಮಾರಾಟ ಮಾಡಿದ್ರಲ್ಲಿ ತನ್ನ ಕೌಟುಂಬಿಕ ಅನುಭೋಗಕ್ಕೆ, ಅಂದರೆ ತನ್ನ ಕುಟುಂಬದ ಅನುಭೋಗಕ್ಕೆ ಮತ್ತು ಜಮೀನಿನ ಅವಶ್ಯಕತೆಗಳು, ಜಮೀನಿನ ಮೇಲೆ ಖರ್ಚು ಮಾಡೋದಕ್ಕೆ ಒಂದಿಷ್ಟು ದುಡ್ಡು ಬೇಕಾಗತ್ತೆ. ಗೊಬ್ಬರ ಆಗಿರ್ಬೋದು, ಬೀಜಗಳಾಗಿರ್ಬೋದು ಮತ್ತು ಕೆಲಸಗಾರರಿಗೆ ಮತ್ತು ಇತರರಿಗೆ ಮಾಡಬೇಕಾಗಿರುವ ಪಾವತಿಗಳು, ಇವೆಲ್ಲದನ್ನು ಪೂರೈಸಲು ಬೇಕಾಗಿರುವಷ್ಟು ಉತ್ಪನ್ನವನ್ನು ಬಿಟ್ಟು ಉಳಿಯಬಹುದಾದ ಹೆಚ್ಚುವರಿಯನ್ನು ನಾವು ಮಾರಾಟ ಯೋಗ್ಯ ಹೆಚ್ಚುವರಿ ಅಂತ ಕರಿತೀವಿ. ಅಂದರೆ ತಾನು ಬೆಳೆದ ಉತ್ಪನ್ನದಲ್ಲಿ ತನ್ನ ಕುಟುಂಬದ ಅನುಭೋಗ ಮತ್ತು ಜಮೀನಿನ ಖರ್ಚು ವೆಚ್ಚಗಳು, ಕೆಲಸಗಾರರಿಗೆ ಮಾಡಬೇಕಾಗಿರುವಂತಹ ಪಾವತಿಗಳು ಮತ್ತು ಇತರೆ ಖರ್ಚುಗಳನ್ನೆಲ್ಲ ಪೂರೈಸೋದಕ್ಕೆ ಒಂದು ಉತ್ಪನ್ನದ ಒಂದು ಭಾಗವನ್ನು ಇಟ್ಟುಕೊಂಡು ಇನ್ನು ಉಳಿದದ್ದನ್ನ ನಾವು ಮಾರಾಟ ಯೋಗ್ಯ ಹೆಚ್ಚುವರಿ ಅಂತ ಕರಿತೀವಿ. ಇದು ಕೃಷಿಯ ಒಟ್ಟು ಹೆಚ್ಚುವರಿ ಅಂತಲೂ ಕರೆಯಲ್ಪಡುತ್ತೆ. ಮಾರ್ಕೆಟಬಲ್ ಸರ್ಪ್ಲಸ್ ರೆಫರ್ಸ್ ಟು ದಿ ರೆಸಿಡೆನ್ಷಿಯಲ್ ಆರ್ ದಿ ಲೆಫ್ಟ್ ಓವರ್ ಕ್ವಾಂಟಿಟಿ ಆಫ್ ದಿ ಪ್ರೊಡ್ಯೂಸ್ ಆಫ್ ದ ಫಾರ್ಮರ್ ಆಫ್ಟರ್ ಮೀಟಿಂಗ್ ಹಿಸ್ ರಿಕ್ವೈರ್ಮೆಂಟ್ಸ್ ಫಾರ್ ಫ್ಯಾಮಿಲಿ ಕನ್ಸಂಪ್ಷನ್, farm needs or farm expenses and the payments he has to make to the laborers and other payments. So after fulfilling all these expenses and keeping some amount of produce for his family consumption, whatever remains is called as marketable surplus. This is also called as gross surplus from agriculture. ಎರಡನೇ ಪರಿಕಲ್ಪನೆ ಮಾರಾಟ ಮಾಡಿದ ಹೆಚ್ಚುವರಿ. ಮಾರಾಟ ಮಾಡಿದ ಹೆಚ್ಚುವರಿ ಅಂದರೆ ವಾಸ್ತವವಾಗಿ ಒಬ್ಬ ರೈತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ಉತ್ಪನ್ನದ ಪ್ರಮಾಣವನ್ನು ನಾವು ಮಾರಾಟ ಮಾಡಿದ ಹೆಚ್ಚುವರಿ ಅಂತ ಕರಿತೀವಿ. ಈ ಮಾರಾಟ ಮಾಡಿದ ಹೆಚ್ಚುವರಿ ಒಂದು ವರ್ಷದಲ್ಲಿ ಮಾರಾಟ ಯೋಗ್ಯ ಹೆಚ್ಚುವರಿಗಿಂತ ಹೆಚ್ಚಾಗಿರ್ಬೋದು, ಕಡಿಮೆ ಇರಬಹುದು ಅಥವಾ ಅದಕ್ಕೆ ಸಮನಾಗಿರ್ಬೋದು. ಇದನ್ನ ನಾವು ಕೃಷಿಯ ನಿವ್ವಳ ಹೆಚ್ಚುವರಿ ಅಂತಲೂ ಕರಿತೀವಿ. ಮಾರ್ಕೆಟೆಡ್ ಸರ್ಪ್ಲಸ್ ಇಸ್ ದಿ ಆಕ್ಚುಯಲ್ ಕ್ವಾಂಟಿಟಿ ಆಫ್ ದಿ ಪ್ರೊಡ್ಯೂಸ್ ವಿಚ್ ದ ಫಾರ್ಮರ್ ಸೆಲ್ಸ್ ಇನ್ ದಿ ಮಾರ್ಕೆಟ್. ದಿಸ್ ಮಾರ್ಕೆಟಬಲ್ ಸರ್ಪ್ಲಸ್ ಇನ್ ಅ ಪರ್ಟಿಕ್ಯುಲರ್ ಇಯರ್ ಕ್ಯಾನ್ ಬಿ ಮೋರ್ ದ್ಯಾನ್ ದಿ ಮಾರ್ಕೆಟಬಲ್ ಸರ್ಪ್ಲಸ್, ಆರ್ ಇಟ್ ಕ್ಯಾನ್ ಬಿ ಲೆಸ್ ದೆನ್ ದ ಮಾರ್ಕೆಟಬಲ್ ಸರ್ಪ್ಲಸ್ or equal to the marketable surplus. So this marketed surplus is also called as net surplus from agriculture. ಈಗ ನಾವು ಈ ಮಾರಾಟ ಯೋಗ್ಯ ಹೆಚ್ಚುವರಿ ಮತ್ತು ಮಾರಾಟ ಮಾಡಿದ ಹೆಚ್ಚುವರಿಯ ನಡುವಿನ ಸಂಬಂಧವನ್ನು ತಿಳ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮಾರ್ಕೆಟಬಲ್ ಸರ್ಪ್ಲಸ್ ಆ್ಯಂಡ್ ಮಾರ್ಕೆಟೆಡ್ ಸರ್ಪ್ಲಸ್. ಈಗಾಗಲೇ ನಾನು ಹೇಳಿದಂತೆ ಮಾರಾಟ ಮಾಡಿದ ಹೆಚ್ಚುವರಿ ಅಂದರೆ ಅವನು ನಿಜವಾಗಿಯೂ ವಾಸ್ತವದಲ್ಲಿ ಮಾರುಕಟ್ಟೆಯಲ್ಲಿ ಏನನ್ನು ಮಾರಾಟ ಮಾಡ್ತಾನೆ ಆ ಉತ್ಪನ್ನದ ಪ್ರಮಾಣ ಒಂದು ವರ್ಷದಲ್ಲಿ ಮಾರಾಟ ಯೋಗ್ಯ ಹೆಚ್ಚುವರಿಗಿಂತ ಹೆಚ್ಚಾಗಿರಬಹುದು, ಕಡಿಮೆ ಇರಬಹುದು ಅಥವಾ ಸಮಾನವಾಗಿರಬಹುದು. ಇದು ಸಂದರ್ಭ ಸನ್ನಿವೇಶಗಳ ಮೇಲೆ ಅದು ಅವಲಂಬಿತವಾಗುತ್ತೆ. ಸೊ ಬೇರೆ ಬೇರೆ ಸಂಬಂಧದಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಂಬಂಧವನ್ನು ಈ ಎರಡು ಪರಿಕಲ್ಪನೆಗಳ ನಡುವೆ ನಾವು ಕಾಣ್ತೀವಿ. ಇಲ್ಲಿ ನಾನು ಮೂರು ರೀತಿಯ ಸಂಬಂಧವನ್ನು ನಿಮಗೆ ವಿವರಿಸ್ತೀನಿ. ಮೊದಲನೇದಾಗಿ
ರೈತನು ಸಂಕಷ್ಟದಲ್ಲಿದ್ದಾಗ ಅವನಿಗೆ ಹಣದ ಅವಶ್ಯಕತೆ ತುಂಬಾ ಇದ್ದಾಗ ಅವನೇನ್ ಮಾಡ್ತಾನೆ ಅಂದ್ರೆ ತಾನು ಬೆಳೆದ ಉತ್ಪನ್ನವನ್ನೆಲ್ಲ ಆದಷ್ಟು ಮಾರಾಟ ಮಾಡುವ ತರಾತುರಿಯಲ್ಲಿ ಇರ್ತಾನೆ ಯಾಕೆಂದ್ರೆ ಹಣದ ಅವಶ್ಯಕತೆ ಅವನಿಗೆ ಬಹಳ ಇರುತ್ತೆ ಇಂತಹ ಸಂದರ್ಭದಲ್ಲಿ ಮಾರಾಟ ಮಾಡಿದ ಹೆಚ್ಚುವರಿ ಮಾರಾಟ ಹೆಚ್ಚುವರಿಗಿಂತ ಹೆಚ್ಚಾಗಿರುತ್ತೆ ಎರಡನೇ ಸಂದರ್ಭವನ್ನ ತಗೊಂಡ್ರೆ ರೈತನಿಗೆ ಕೆಲವೊಮ್ಮೆ ಬೆಲೆ ಹೆಚ್ಚಾಗುವ ನಿರೀಕ್ಷೆ ಇರುತ್ತೆ ಭವಿಷ್ಯದಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ದಿನದ ನಂತರ ತಾನು ಉತ್ಪಾದಿಸಿದ ಉತ್ಪನ್ನದ ಬೆಲೆಗಳು ಮಾರುಕಟ್ಟೆಯಲ್ಲಿ ಇನ್ನೂ ಹೆಚ್ಚಾಗಬಹುದು ಅನ್ನೋ ಒಂದು ನಿರೀಕ್ಷೆ ಅವನಿಗೆ ಇರುತ್ತೆ ಆಗ ಅವನು ಪ್ರಸ್ತುತ ಸಮಯದಲ್ಲಿ ಅದನ್ನು ಹೆಚ್ಚು ಮಾರಾಟ ಮಾಡಕ್ಕೆ ಹೋಗದೆ ಬೆಲೆ ಹೆಚ್ಚಾದಾಗ ಮಾರಾಟ ಮಾಡೋಣ ಅಂತ ಅಂದ್ಕೊಂಡು ಹೆಚ್ಚು ದಾಸ್ತಾನನ್ನು ಮಾಡ್ತಾನೆ ಸೊ ಈ ತರದ ಒಂದು ಸಂದರ್ಭದಲ್ಲಿ ಮಾರಾಟ ಮಾಡಿದ ಹೆಚ್ಚುವರಿ ಮಾರಾಟಕ್ಕೆ ಯೋಗ್ಯ ಇರುವ ಹೆಚ್ಚುವರಿಗಿಂತ ಕಡಿಮೆ ಇರುತ್ತೆ ಯಾಕೆಂದ್ರೆ ಅವನು ಮಾರಾಟವನ್ನ ಕಡಿಮೆ ಮಾಡ್ತಾನೆ ದಾಸ್ತಾನನ್ನ ಹೆಚ್ಚು ಇಟ್ಕೊಳ್ತಾನೆ ಹಾಗಾಗಿ ಮಾರಾಟ ಮಾಡಿದ ಹೆಚ್ಚುವರಿ ಮಾರಾಟ ಯೋಗ್ಯ ಹೆಚ್ಚುವರಿಗಿಂತ ಕಡಿಮೆ ಇರುತ್ತೆ ಈ ತರದ ಸಂದರ್ಭವನ್ನ ಅಥವಾ ಈ ತರದ ಸನ್ನಿವೇಶವನ್ನ ದೊಡ್ಡ ರೈತರು ಹೆಚ್ಚಾಗಿ ಎದುರಿಸ್ತಾರೆ ಯಾಕೆಂದ್ರೆ ಅವರು ಆರ್ಥಿಕವಾಗಿ ಸಬಲರಾಗಿರೋದ್ರಿಂದ ಅವರು ಹೆಚ್ಚಿನ ಬೆಲೆಗಳ ನಿರೀಕ್ಷೆಯಲ್ಲಿ ದಾಸ್ತಾನು ಮಾಡಿಕೊಂಡು ಕಾಯುವಂತಹ ಸಾಮರ್ಥ್ಯ ಅವರಿಗೆ ಇರುತ್ತೆ ಇನ್ನು ಮೂರನೇ ಸಂದರ್ಭ ಅಂದ್ರೆ ನಶಿಸಿ ಹೋಗುವ ಉತ್ಪನ್ನಗಳು ಅಂದ್ರೆ ರೈತ ಕೆಲವೊಂದು ನಶಿಸಿ ಹೋಗುವ ಉತ್ಪನ್ನಗಳನ್ನು ಬೆಳಿತಾನೆ ಉದಾಹರಣೆಗೆ ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಹೂವ ಆಗಿರ್ಬೋದು ಹಾಲಾಗಿರ್ಬೋದು ಈ ತರದ ನಶಿಸಿ ಹೋಗುವ ಉತ್ಪನ್ನಗಳ ಮಾರಾಟದಲ್ಲಿ ಸಾಮಾನ್ಯವಾಗಿ ಮಾರಾಟ ಮಾಡಿದ ಹೆಚ್ಚುವರಿ ಮಾರಾಟ ಯೋಗ್ಯ ಹೆಚ್ಚುವರಿಗೆ ಸಮನಾಗಿರುತ್ತೆ ಯಾಕೆಂದ್ರೆ ಅದು ನಶಿಸಿ ಹೋಗುವಂತಹ ಸರಕುಗಳಾಗಿರೋದ್ರಿಂದ ಹೆಚ್ಚು ಸಮಯ ಅದನ್ನ ಇಟ್ಕೊಳಕಾಗದೆ ಇರೋದ್ರಿಂದ ಮಾರಾಟ ಮಾಡಿದ ಹೆಚ್ಚುವರಿ ಮತ್ತು ಮಾರಾಟ ಯೋಗ್ಯ ಹೆಚ್ಚುವರಿ ಯಾವಾಗಲೂ ಈ ಸಂದರ್ಭದಲ್ಲಿ ಸಮನಾಗಿರುತ್ತೆ ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮಾರ್ಕೆಟಬಲ್ ಸರ್ಪ್ಲಸ್ ಅಂಡ್ ಮಾರ್ಕೆಟೆಡ್ ಸರ್ಪ್ಲಸ್ ಆಸ್ ಐ ಹ್ಯಾವ್ ಟೋಲ್ಡ್ ಯು ಅರ್ಲಿಯರ್ ಮಾರ್ಕೆಟೆಡ್ ಸರ್ಪ್ಲಸ್ ಇನ್ ಅ ಪರ್ಟಿಕ್ಯುಲರ್ ಇಯರ್ ಕ್ಯಾನ್ ಬಿ ಲೆಸ್ ದ್ಯಾನ್ ಮೋರ್ ದ್ಯಾನ್ ಆರ್ ಈಕ್ವಲ್ ಟು ಮಾರ್ಕೆಟಬಲ್ ಸರ್ಪ್ಲಸ್ ದಿಸ್ ಡಿಪೆಂಡ್ಸ್ ಆನ್ ದಿ ಡಿಫ್ರೆಂಟ್ ಸಿಚುಯೇಷನ್ಸ್ ನೌ ಐ ಎಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಟು ಯು ತ್ರೀ ಡಿಫ್ರೆಂಟ್ ಸಿಚುಯೇಷನ್ ಫಸ್ಟ್ಲಿ ಡ್ಯೂರಿಂಗ್ ಹಾರ್ಡ್ಶಿಪ್ ದಟ್ ಈಸ್ ವೆನ್ ಅ ಫಾರ್ಮರ್ಸ್ ಕಂಡೀಷನ್ ಈಸ್ ವೆರಿ ಬ್ಯಾಡ್ ಅಂಡ್ ಹೀ ಈಸ್ ಇನ್ ಅರ್ಜೆಂಟ್ ನೀಡ್ ಆಫ್ ಮನಿ ಹೀ ಈಸ್ ಗೋಯಿಂಗ್ ಟು ರಿಸಾರ್ಟ್ ಟು ಡಿಸ್ಟ್ರೆಸ್ ಸೇಲ್ಸ್ ದಟ್ ಈಸ್ ಇನ್ ಅನ್ ಅರ್ಜೆನ್ಸಿ ಹೀ ವಾಂಟ್ಸ್ ಟು ಸೆಲ್ ಆಫ್ ಆಲ್ ಇಸ್ ಪ್ರೊಡ್ಯೂಸ್ ಅಂಡ್ ಅಕ್ವೈರ್ ಕ್ಯಾಶ್ ಟು ಫುಲ್ಫಿಲ್ ಹಿಸ್ ರಿಕ್ವೈರ್ಮೆಂಟ್ಸ್ ಇನ್ ಸಚ್ ಅ ಸಿಚುಯೇಷನ್ ಮಾರ್ಕೆಟೆಡ್ ಸರ್ಪ್ಲಸ್ ವಿಲ್ ಬಿ ಮೋರ್ ದ್ಯಾನ್ ಮಾರ್ಕೆಟಬಲ್ ಸರ್ಪ್ಲಸ್ ದ ಸೆಕೆಂಡ್ ಸಿಚುಯೇಷನ್ ಇಸ್ ವೆನ್ ಅ ಫಾರ್ಮರ್ ಈಸ್ ಇನ್ ಅ ಎಕ್ಸ್ಪೆಕ್ಟೇಷನ್ ಆಫ್ ಹೈಯರ್ ಪ್ರೈಸ್ ಫಾರ್ ಇಸ್ ಪ್ರೊಡ್ಯೂಸ್ ಇನ್ ಫ್ಯೂಚರ್ ಹೀ ವಿಲ್ ನಾಟ್ ಗೋಯಿಂಗ್ ಟು ಸೆಲ್ ಮೋರ್ ಆಫ್ ಇಸ್ ಪ್ರೊಡ್ಯೂಸ್ ರಾದರ್ ಸೆಲ್ಲಿಂಗ್ ದ ಪ್ರೊಡ್ಯೂಸ್ ಹೀ ಈಸ್ ಗೋಯಿಂಗ್ ಟು ಸ್ಟಾಕ್ ಇಸ್ ಪ್ರೊಡ್ಯೂಸ್ ವಿತ್ ಹಿಮ್ ಇನ್ ಎಕ್ಸ್ಪೆಕ್ಟೇಷನ್ ಆಫ್ ಹೈಯರ್ ಪ್ರೈಸ್ So since he expects a higher price in future, he is going to stock his produce to sell it in future when the price increases so that he can make more profit. In such a situation, the marketed surplus will be less than the marketable surplus. But this type of situation is usually faced by large farmers because they will be economically well off and they can keep stock and wait for better prices in future. The third situation is when the farmer is producing perishable commodities. Perishable commodities are those which get destroyed very soon. They cannot be stocked for a very long time. Example, vegetables, fruits, flowers, milk, milk products, etc. So when the farmer is producing such products, then in such a situation, the marketed surplus will be equal to marketable surplus because stocking of perishable commodities will be very difficult.
Now let us understand the importance of marketable surplus and marketed surplus. ಮಾರಾಟ ಯೋಗ್ಯ ಹೆಚ್ಚುವರಿ ಮತ್ತು ಮಾರಾಟ ಮಾಡಿದ ಹೆಚ್ಚುವರಿಯ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ. ಈ ಎರಡು ಪರಿಕಲ್ಪನೆಗಳಿಂದ ಏನು ಲಾಭ ಆಗುತ್ತೆ, ಯಾಕೆ ನಾವು ಇದನ್ನು ಓದಬೇಕು, ಕೃಷಿಯ ವಲಯಕ್ಕೆ ಇದರಿಂದ ಆಗುವಂತಹ ಅನುಕೂಲಗಳು ಏನು ಅನ್ನೋದನ್ನು. ಮೊದಲನೆಯದಾಗಿ ಸುಸಂಬಂಧ ಬೆಲೆ ನೀತಿಗಳ ಸೂತ್ರೀಕರಣಕ್ಕೆ ಇದು ಸಹಾಯ ಮಾಡುತ್ತೆ. ದೇಶದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆಗಳನ್ನು ನಿಗದಿಪಡಿಸೋದ್ರಲ್ಲಿ ಈ ಎರಡು ಪರಿಕಲ್ಪನೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸರ್ಕಾರಕ್ಕೆ ಒಂದು ಸಂದರ್ಭದಲ್ಲಿ ಅಥವಾ ಒಂದು ಅವಧಿಯಲ್ಲಿ ಮಾರಾಟ ಯೋಗ್ಯ ಹೆಚ್ಚುವರಿ ಜಾಸ್ತಿ ಇದೆಯೋ ಅಥವಾ ಮಾರಾಟ ಮಾಡಿರುವ ಹೆಚ್ಚುವರಿ ಜಾಸ್ತಿ ಇದೆಯೋ ಅಂತ ತಿಳಿದ್ರೆ ಸರಿಯಾದ ಬೆಲೆಗಳನ್ನು ನಿಗದಿಪಡಿಸೋದಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಸೂಕ್ತ ಸಂಗ್ರಹಣಾ ತಂತ್ರಗಳ ವಿಕಾಸ. ಸೊ ಈ ಕೃಷಿ ಸರಕುಗಳನ್ನು ಸಂಗ್ರಹಣ ಮಾಡೋದಕ್ಕೆ ಸೂಕ್ತ ತಂತ್ರಗಳು ಅಥವಾ ವ್ಯವಸ್ಥೆಗಳು ಅತ್ಯವಶ್ಯಕ. ಇಲ್ಲ ಅಂದರೆ ಈ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಯನ್ನು ತಲುಪುವ ಮುಂಚೆಯೇ ನಶಿಸಿ ಹೋಗುತ್ತೆ. ರೈತರು ಇದರಿಂದ ಅನಾನುಕೂಲವನ್ನು ಎದುರಿಸಬೇಕಾಗತ್ತೆ, ಇದರಿಂದ ಅವರಿಗೆ ನಷ್ಟ ಆಗುತ್ತೆ. ಹಾಗಾಗಿ ಮಾರಾಟ ಮಾಡಿದ ಹೆಚ್ಚುವರಿ ಜಾಸ್ತಿ ಇದೆಯೋ, ಮಾರಾಟಕ್ಕೆ ಯೋಗ್ಯ ಇರುವ ಹೆಚ್ಚುವರಿ ಜಾಸ್ತಿ ಇದೆಯೋ ಅಂತ ತಿಳಿಯೋದ್ರ ಮೂಲಕ ಅದಕ್ಕೆ ತಕ್ಕಂತೆ ಸರ್ಕಾರ ಸೂಕ್ತ ಸಂಗ್ರಹಣಾ ತಂತ್ರಗಳನ್ನು ಅಭಿವೃದ್ಧಿಪಡಿಸಿ ಆ ಸೌಲಭ್ಯಗಳನ್ನು ರೈತರಿಗೆ ಕಲ್ಪಿಸಿಕೊಡಬಹುದು. ಮೂರನೇದಾಗಿ ಬೆಲೆಯ ಏರಿಳಿತಗಳ ನಿಯಂತ್ರಣ. ಬೆಲೆಗಳು ಸಾಮಾನ್ಯವಾಗಿ ಉತ್ಪನ್ನ ಹೆಚ್ಚು ಇರುವ ಕಡೆ ಕಡಿಮೆ ಇರುತ್ತೆ, ಉತ್ಪನ್ನ ಕಡಿಮೆ ಇರುವ ಕಡೆ ಬೆಲೆಗಳು ಹೆಚ್ಚಾಗಿರುತ್ತೆ. ಇದರಿಂದ ಅಸ್ಥಿರತೆ ಉಂಟಾಗುತ್ತೆ, ಏರಿಳಿತವನ್ನು ನಾವು ವಿವಿಧ ಪ್ರದೇಶಗಳಲ್ಲಿ ಕಾಣಬಹುದು. ಸೊ ಈ ಎರಡು ಪರಿಕಲ್ಪನೆಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಎಲ್ಲಿ ಹೆಚ್ಚುವರಿ ಜಾಸ್ತಿ ಇರುತ್ತೋ, ಹೆಚ್ಚುವರಿ ಇರುವ ಸ್ಥಳದಿಂದ ಕೊರತೆ ಇರುವ ಸ್ಥಳಕ್ಕೆ ಸರಕುಗಳನ್ನು ಸಾಗಾಣಿಕೆ ಮಾಡೋದ್ರಿಂದ ಬೆಲೆಯಲ್ಲಿ ಏರಿಳಿತಗಳನ್ನು ನಿಯಂತ್ರಣ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಮುಂದಿನದು ಕೈಗಾರೀಕರಣಕ್ಕೆ ಸಹಾಯ. ಈ ಎರಡು ಪರಿಕಲ್ಪನೆಗಳಿಂದ ಕೈಗಾರೀಕರಣಕ್ಕೂ ಸಹಾಯ ಆಗುತ್ತೆ. ಸೊ ಮಾರಾಟ ಯೋಗ್ಯ ಹೆಚ್ಚುವರಿ ಮತ್ತು ಮಾರಾಟ ಮಾಡಿದ ಹೆಚ್ಚುವರಿಯ ಉತ್ಪನ್ನಗಳನ್ನು ತಿಳ್ಕೊಳ್ಳೋದ್ರಿಂದ ದೇಶದ ಕೈಗಾರೀಕರಣಕ್ಕೂ ಇದು ಕಾರಣ ಆಗುತ್ತೆ, ಕೈಗಾರೀಕರಣದ ಅಭಿವೃದ್ಧಿ ಕೂಡ ಉಂಟಾಗುತ್ತೆ. ಇನ್ನು ಆದಾಯದಲ್ಲಿ ಹೆಚ್ಚಳ. ರೈತರ ಆದಾಯದ ಹೆಚ್ಚಳಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಇದರಿಂದ ರೈತರ ಆದಾಯ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾಗೋದ್ರಿಂದ ಅವರು ಹೆಚ್ಚಿನ ತಂತ್ರಜ್ಞಾನದ ಒಳ್ಳೆ ಇಳುವರಿ ಬರುವಂತಹ ಸರಕುಗಳನ್ನು ಉಪಯೋಗಿಸಿಕೊಂಡು ಮತ್ತಷ್ಟು ಉತ್ಪನ್ನವನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಮುಂದಿನದು ರಫ್ತು ಮತ್ತು ಆಮದುಗಳ ಬಗ್ಗೆ ಸೂಕ್ತ ನಿರ್ಧಾರ. ಮಾರಾಟ ಯೋಗ್ಯ ಹೆಚ್ಚುವರಿ ಮತ್ತು ಮಾರಾಟ ಮಾಡಿದ ಹೆಚ್ಚುವರಿಯನ್ನು ತಿಳ್ಕೊಳ್ಳೋದ್ರಿಂದ ದೇಶ ಎಷ್ಟು ರಫ್ತು ಮಾಡಬಹುದು, ಯಾವುದರ ಕೊರತೆ ಇದೆ, ಯಾವುದನ್ನು ಆಮದು ಮಾಡ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಆಮದು ಮಾಡ್ಕೋಬೇಕು, ಯಾವ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಬಹುದು ಅನ್ನುವಂತಹ ಸೂಕ್ತ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಈ ರಫ್ತು ಮತ್ತು ಆಮದುಗಳ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳೋದ್ರಿಂದ ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಕೂಡ ಹೆಚ್ಚಳ ಆಗುತ್ತೆ. ನಮ್ಮ ದೇಶದಲ್ಲಿ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿದ್ದರೆ ಆ ಹೆಚ್ಚುವರಿಯ ಉತ್ಪನ್ನವನ್ನು ರಫ್ತು ಮಾಡಿ ಸರಿಯಾದ ಸಮಯಕ್ಕೆ ಅದನ್ನು ಬೇರೆ ದೇಶಗಳಿಗೆ, ಬೇಡಿಕೆ ಇರುವ ದೇಶಗಳಿಗೆ ರಫ್ತು ಮಾಡಿ ಅದರಿಂದ ಹೆಚ್ಚು ವಿದೇಶಿ ವಿನಿಮಯವನ್ನು ಗಳಿಸಬಹುದು. ಮುಂದಿನದು ಸ್ಥಿರತೆಯೊಂದಿಗೆ ಬೆಳವಣಿಗೆ. ಈ ಎರಡು ಪರಿಕಲ್ಪನೆಯ ಒಂದು ಅಧ್ಯಯನ ಮಾಡೋದ್ರಿಂದ, ವಸ್ತುಸ್ಥಿತಿ ತಿಳಿದುಕೊಳ್ಳುವುದರಿಂದ ದೇಶಾದ್ಯಂತ ಕೃಷಿಯ ವಲಯದಲ್ಲಿ ಸ್ಥಿರತೆಯೊಂದಿಗೆ ಬೆಳವಣಿಗೆಯನ್ನು ಸಾಧಿಸುವುದಕ್ಕೂ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಬಂಡವಾಳ ನಿರ್ಮಾಣ. ಕೃಷಿ ವಲಯದಲ್ಲಿ ಮತ್ತು ಕೃಷಿಯೇತರ ವಲಯದಲ್ಲಿ ಇದರಿಂದ ಬಂಡವಾಳ ನಿರ್ಮಾಣಕ್ಕೆ ಸಹಾಯ ಆಗುತ್ತೆ. ಹೆಚ್ಚುವರಿ ಜಾಸ್ತಿ ಆದಷ್ಟು ಆದಾಯ ಹೆಚ್ಚಾಗೋದ್ರಿಂದ ಒಳ್ಳೆಯ ತಂತ್ರಜ್ಞಾನವನ್ನು ರೈತರು ಬಳಸೋದ್ರಿಂದ ಬಂಡವಾಳ ನಿರ್ಮಾಣ ಕೂಡ ಹೆಚ್ಚಾಗೋ ಸಾಧ್ಯತೆಗಳು ಇರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಬಲ್ ಸರ್ಪ್ಲಸ್ ಆ್ಯಂಡ್ ಮಾರ್ಕೆಟೆಡ್ ಸರ್ಪ್ಲಸ್. ಫಸ್ಟ್ಲಿ, ವಿತ್ ದ ಹೆಲ್ಪ್ ಆಫ್ ದೀಸ್ ಟೂ ಕಾನ್ಸೆಪ್ಟ್ಸ್ ದ ಗೌರ್ಮೆಂಟ್ ಕ್ಯಾನ್ ಫಾರ್ಮುಲೇಟ್ ದ ರೆಲೆವೆಂಟ್ ಪ್ರೈಸಸ್. ಬೈ ನೋಯಿಂಗ್ ದಿ ಮಾರ್ಕೆಟಬಲ್ ಸರ್ಪ್ಲಸ್ ಆ್ಯಂಡ್ ದಿ ಮಾರ್ಕೆಟೆಡ್ ಸರ್ಪ್ಲಸ್, ದ ಗೌರ್ಮೆಂಟ್ ಕ್ಯಾನ್ ಫಿಕ್ಸ್ ಸೂಟಬಲ್ ಪ್ರಾಪರ್ ಪ್ರೈಸಸ್ ಫಾರ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಆ್ಯಂಡ್ ದೇರ್ ಬೈ ದ ಫಾರ್ಮರ್ಸ್ ಕ್ಯಾನ್ ಬಿ ಬೆನಿಫಿಟೆಡ್.
Secondly, evolution of appropriate storage. By understanding the surplus of agricultural commodities, the government can make facilities for proper and appropriate storage in order to avoid destroying of agricultural produce. Thirdly, control of price fluctuations. The agricultural prices may vary from one place to another. Usually the prices will be less where the produce is more, and prices will be more where the produce is less. So by understanding these two concepts and transporting the agricultural products from a place of higher production to the lower production, there can be a control over price fluctuation. Fourthly, it also helps for industrialization. So the concepts of marketable surplus and marketed surplus also helps in the growth of industries and industrialization in the country. Whenever there is surplus in agriculture, the farmers will be more aware of using technology, and hence the demand for industrial products in agricultural sector will increase, leading to industrialization. Next, increase in income. This also leads to increase in income of the farmers. Whenever there is surplus, the farmers can market it appropriately at a proper time in a proper place, and thereby earn more of income. Next, proper decision of imports and exports. The government can take proper decision regarding the imports and exports of agricultural produce with the help of these two concepts. So the government can export the goods which have marketable surplus, and import goods which have less marketable surplus. Next, increase in foreign earnings. So when the agricultural products having more of marketable surplus are exported at a right time to right countries where it has lot of demand, the country's foreign earnings will definitely increase. Next, growth with stability. By these two concepts, the government can achieve growth with stability in agricultural sector. Lastly, capital formation. These two concepts helps in increase or in the capital formation in both agricultural sector and non-agricultural sector. The use of capital goods increases wherever there is surplus, and thereby the capital formation increases. ಈಗ ಮುಂದಿನ ಟಾಪಿಕ್ ಮಾರಾಟ ಯೋಗ್ಯ ಹೆಚ್ಚುವರಿಯನ್ನು ನಿರ್ಧರಿಸುವ ಅಂಶಗಳು. ಸೊ ಈ ಮಾರಾಟ ಯೋಗ್ಯ ಹೆಚ್ಚುವರಿ ಬಹಳ ಮುಖ್ಯವಾದಂತಹ ಒಂದು ಪರಿಕಲ್ಪನೆ ದೇಶಕ್ಕೆ. ಆದರೆ ಈ ಒಂದು ಮಾರಾಟ ಯೋಗ್ಯ ಹೆಚ್ಚುವರಿ ಎನ್ನು ಅನೇಕ ಅಂಶಗಳು ನಿರ್ಧರಿಸುತ್ತೆ. ಸೊ ಆ ಅಂಶಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಿಡುವಳಿಯ ಗಾತ್ರ ಅಥವಾ ರೈತರ ಒಂದು ಜಮೀನಿನ ಗಾತ್ರ. ಸೊ ಹಿಡುವಳಿಯ ಗಾತ್ರ ದೊಡ್ಡದಾಗಿದ್ದಷ್ಟು ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿರೋದಕ್ಕೆ ಸಾಧ್ಯ ಇರುತ್ತೆ. ಹಿಡುವಳಿಯ ಗಾತ್ರ ಕಡಿಮೆ ಆದಷ್ಟು ಉತ್ಪನ್ನಗಳ ಪ್ರಮಾಣ ಕಡಿಮೆಯಾಗಿ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆಯಾಗಿರುವ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಉತ್ಪಾದನೆಯ ಮಟ್ಟ. ಉತ್ಪಾದನೆಯ ಮಟ್ಟ ಹೆಚ್ಚಾದಷ್ಟು ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿರುತ್ತೆ. ಉತ್ಪಾದನೆಯ ಮಟ್ಟನೇ ಉತ್ಪಾದನೆಯ ಪ್ರಮಾಣವೇ ಕಡಿಮೆ ಆದಷ್ಟು ಅದು ಅವನ ಕೌಟುಂಬಿಕ ಅನುಭೋಗ, ಜಮೀನಿನ ಖರ್ಚು ವೆಚ್ಚಗಳಿಗೆ ಸಾಕಾಗದೆ ಹೋಗುವಂಥ ಪರಿಸ್ಥಿತಿ ಇದ್ದರೆ ಮಾರಾಟ ಯೋಗ್ಯ ಹೆಚ್ಚುವರಿ ಅಂಥ ಸಂದರ್ಭದಲ್ಲಿ ಕಡಿಮೆ ಇರುತ್ತೆ. ಮೂರನೇದಾಗಿ ಅನುಭೋಗದ ಸ್ವರೂಪ. ಈಗ ಕೆಲವೊಂದು ಪ್ರದೇಶದಲ್ಲಿ ರೈತರು ತಾವು ಬೆಳೆದ ವಸ್ತುಗಳನ್ನೇ ಅನುಭೋಗಿಸುವ ಸ್ವರೂಪವನ್ನು, ಹವ್ಯಾಸವನ್ನು ಹೊಂದಿದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆಯಾಗಿರುತ್ತೆ. ಆದರೆ ಬೆಳೆದ ವಸ್ತುಗಳಿಗೂ ಹಾಗೂ ಅವರು ಅನುಭೋಗಿಸುವ ವಸ್ತುಗಳಿಗೂ ಸಂಬಂಧ ಇಲ್ಲದೇ ಇದ್ದರೆ ಮಾರಾಟ ಯೋಗ್ಯ ಹೆಚ್ಚುವರಿ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಪಂಜಾಬ್ ರಾಜ್ಯದಲ್ಲಿ ರೈತರು ಅಕ್ಕಿಯನ್ನು ಅಥವಾ ಭತ್ತವನ್ನು ಬೆಳೆದಾಗ ಭತ್ತ ಅವರ ಅನುಭೋಗ ಮಾಡದೇ ಇರುವಂತಹ ವಸ್ತುವಾಗಿರುವುದರಿಂದ ಅದು ಮಾರಾಟ ಯೋಗ್ಯ ಹೆಚ್ಚುವರಿಯನ್ನು ಹೆಚ್ಚಿಸುತ್ತೆ. ಅದೇ
ಗೋಧಿಯನ್ನ ಅವರು ಬೆಳೆದ್ರೆ ಅವರು ದಿನನಿತ್ಯದ ಅನುಭೋಗದ ವಸ್ತು ಗೋಧಿಯೇ ಆಗಿರುವುದರಿಂದ ಅಂತಹ ಸಂದರ್ಭದಲ್ಲಿ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಆಗುತ್ತೆ. ಮುಂದಿನದು ಉತ್ಪನ್ನದ ಬೆಲೆ. ತಾವು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ, ಒಳ್ಳೆ ಉತ್ತಮವಾದ ಬೆಲೆಯ ನಿರೀಕ್ಷೆ ಇದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗುತ್ತೆ. ಸರಿಯಾದ ಬೆಲೆಗಳು ಸಿಗದೇ ಇದ್ರೆ ಆಗ ರೈತ ಹತಾಶನಾಗಿ ಅದನ್ನ ಮಾರಾಟ ಮಾಡಬೇಕು ಅನ್ನೋ ಒಂದು ಉತ್ಸಾಹವನ್ನ ಕಳೆದುಕೊಳ್ತಾನೆ. ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಆಗುತ್ತೆ. ಮುಂದಿನದು ಬೆಳೆಯ ಸಾಂದ್ರತೆ. ಸೊ ಬೆಳೆಯ ಪ್ರಮಾಣ, ಬೆಳೆಯ ಸಾಂದ್ರತೆ ಹೆಚ್ಚಾಗಿದ್ದು ರೈತ ವಿವಿಧ ಬೆಳೆಗಳನ್ನ ತನ್ನ ಜಮೀನಿನ ಮೇಲೆ ಬೆಳೆಯುವಂತಹ ಸಂದರ್ಭ ಇದ್ದಾಗ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿರುತ್ತೆ. ಬೆಳೆಯ ಸಾಂದ್ರತೆ ಕಡಿಮೆ ಇದ್ದು ಅವನು ವರ್ಷಕ್ಕೆ ಒಂದೋ ಎರಡೋ ನಿರ್ದಿಷ್ಟವಾದ ಬೆಳೆಯನ್ನ ಬೆಳೆಯುವಂತವನಾಗಿದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಇರುತ್ತೆ. ಮುಂದಿನದು ಬೆಳೆದ ಬೆಳೆಯ ಸ್ವರೂಪ. ಬೆಳೆಯಲ್ಲಿ ಎರಡು ರೀತಿಯನ್ನ ನಾವು ಕಾಣ್ತೀವಿ, ಆಹಾರ ಬೆಳೆ ಮತ್ತು ವಾಣಿಜ್ಯ ಬೆಳೆ. ಆಹಾರ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಇರುತ್ತೆ. ಯಾಕೆಂದ್ರೆ ಆಹಾರ ಬೆಳೆಯನ್ನ ಬೆಳೆದ ರೈತ ತನ್ನ ಸ್ವ ಅನುಭೋಗಕ್ಕೆ ಹೆಚ್ಚಾಗಿ ಬಳಸ್ಕೊಳ್ತಾನೆ. ಅದರ ಬದಲಾಗಿ ಅವನು ವಾಣಿಜ್ಯ ಬೆಳೆಯನ್ನ ಬೆಳೆಯುವವನಾಗಿದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿರುತ್ತೆ. ಮುಂದಿನದು ಕುಟುಂಬದ ಗಾತ್ರ. ಸೊ ಕುಟುಂಬದ ಗಾತ್ರ ಹೆಚ್ಚಾದಷ್ಟು, ದೊಡ್ಡದಾದಷ್ಟು ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಇರುತ್ತೆ. ಕುಟುಂಬದ ಗಾತ್ರ ಕಡಿಮೆ ಇದ್ದಷ್ಟು ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿರುತ್ತೆ. ಮುಂದಿನದು ರೈತರ ಹಣದ ಅವಶ್ಯಕತೆ. ರೈತನ ಆರ್ಥಿಕ ಸ್ಥಿತಿ ತುಂಬಾ ದುರ್ಬಲವಾಗಿದ್ದು ಹಣದ ಅವಶ್ಯಕತೆ ಸದಾ ಇದ್ರೆ ಅವನಿಗೆ ಆಗ ಅವನ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಇರುತ್ತೆ. ಆದರೆ ಹಣದ ಅವಶ್ಯಕತೆ ಅಷ್ಟಾಗಿಲ್ಲದೆ ಅವನು ಆರ್ಥಿಕವಾಗಿ ಸಬಲನಾಗಿದ್ದರೆ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿರುತ್ತೆ. ಮುಂದಿನದು ಜೀವನಾಧಾರ ಕೃಷಿ. ರೈತರು ಕೃಷಿಯನ್ನು ತಮ್ಮ ಜೀವನಾಧಾರ ಮಟ್ಟಕ್ಕೆ ಮಾತ್ರ ಮಾಡ್ಕೋತಾ ಇದ್ರೆ, ಅಂದರೆ ತಮ್ಮ ಜೀವನಕ್ಕೆ ಬೇಕಾದಷ್ಟು ಮಾತ್ರ ಕೃಷಿಯನ್ನು ಮಾಡುವಂತಹ ವ್ಯವಸ್ಥೆ ಇದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಇರುತ್ತೆ. ಮುಂದಿನದು ಆಹಾರದ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಆಹಾರ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೇಲೆ ಮಾರಾಟ ಯೋಗ್ಯ ಹೆಚ್ಚುವರಿ ಅವಲಂಬಿತವಾಗಿರುತ್ತೆ. ಆದಾಯ ಹೆಚ್ಚಿದಂತೆ ಆಹಾರಕ್ಕೆ ಬೇಡಿಕೆ ಕೂಡ ಹೆಚ್ಚಾದರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿರುತ್ತೆ. ಈ ಥರ ನಾವು ಸಾಮಾನ್ಯ ಬಡ ಕುಟುಂಬಗಳಲ್ಲಿ ಕಾಣಬಹುದು. ಆದರೆ ಶ್ರೀಮಂತ ಕುಟುಂಬಗಳಲ್ಲಿ ಆಹಾರ ಆದಾಯ ಬೇಡಿಕೆ ಅಸ್ಥಿತಿಸ್ಥಾಪಕವಾಗಿರುತ್ತೆ. ಅಂದರೆ ಅವರ ಆದಾಯ ಹೆಚ್ಚಿದಂತೆಲ್ಲ ಆಹಾರಕ್ಕೆ ಬೇಡಿಕೆ ಹೆಚ್ಚಾಗೋದಿಲ್ಲ. ಆಗ ಮಾರಾಟ ಯೋಗ್ಯ ಹೆಚ್ಚುವರಿಯೂ ಕಡಿಮೆ ಇರುತ್ತೆ. ಕೊನೆಯದಾಗಿ ದೋಷಪೂರಿತ ಮಾರುಕಟ್ಟೆ. ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯವು ಕೂಡ ಮಾರಾಟ ಯೋಗ್ಯ ಹೆಚ್ಚುವರಿಯನ್ನು ನಿರ್ಧರಿಸುತ್ತೆ. ಮಾರುಕಟ್ಟೆ ಸೌಲಭ್ಯಗಳು ಉತ್ತಮವಾಗಿದ್ದು ಸರಿಯಾದ ವ್ಯವಸ್ಥೆ ರೈತರಿಗೆ ದೊರಕ್ತಾ ಇದ್ರೆ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗುತ್ತೆ. ಆದರೆ ಮಾರುಕಟ್ಟೆ ಸೌಲಭ್ಯಗಳು ದೋಷಪೂರಿತವಾಗಿದ್ದು ಸರಿಯಾದ ವ್ಯವಸ್ಥೆಗಳು ಇಲ್ಲದೇ ಇದ್ರೆ, ಅಲ್ಲಿ ಸಾಕಷ್ಟು ಅನ್ಯಾಯಗಳು ನಡೆಯುತ್ತಾ ಇದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಕಡಿಮೆ ಆಗುತ್ತೆ. Now let us understand the factors affecting marketable surplus. Firstly, size of farm holding. Marketable surplus depends on the size of the farm which the farmer holds. If the size of the farm is big, then the marketable surplus will be more. If the size of the farm is very less, then marketable surplus will also be less. Secondly, level of production. As level of production increases, the marketable surplus increases. As the level of production is, if it is very less, then the produced products will be sufficient enough for his own needs, then marketable surplus will be less. Thirdly, consumption habits. If the farmer has a typical consumption habit of consuming the produce which is produced by him, then the marketable surplus will be less. If the farmer does not has the habit of consuming whatever is produced by him, then marketable surplus will be more. Next, price of produce. If there is a good price
available in the market for the produce of the farmers, then marketable surplus will be high. If the farmers are not able to get proper prices for their produce in the market, they will be discouraged to sell and thus the marketable surplus will be less. Next, intensity of crops. If the farmer resorts to multiple cropping, then the marketable surplus will be more. If he grows varieties of crops or more crops in a year, then marketable surplus will be more. If he does not go for intensity of cropping or multiple cropping and grows one or two crops in the entire year, then marketable surplus will be less. Next, nature of crops grown. If the farmer is growing more of food crops, then usually marketable surplus will be less. Instead of growing food crops, if he grows more of commercial crops or cash crops, then marketable surplus will be more. Next point, size of family. More or bigger the size of family, more the members in the family, marketable surplus will be less. Less the members in the family or smaller is the size of family, marketable surplus will be more. The next point is cash requirement of farmers. If the farmer is in a very poor economic condition and he is always in need of money for his expenses, then in such a situation, marketable surplus will be very less. Next is subsistence farming. If the farmer resorts to subsistence farming, that is growing crops which is sufficient enough for his own consumption or family consumption, then in such a case, marketable surplus will be less. The next is income elasticity of demand for food. Marketable surplus also depends on income elasticity of demand for food. As the income increases, if the demand for food also increases, then the marketable surplus will be more. But as the income increases, the demand for food doesn't increase. If it has an inelastic demand, then the marketable surplus will be less. Lastly, defective marketing. If the marketing conditions are very good, efficient, and good facilities are available for the farmers, then marketable surplus will be more. But if the marketing conditions are very bad, with many malpractices and with no proper facilities, marketable surplus will be less. Now let us see how to increase this marketable surplus. So, ee marata yogya hechuvari tumba ಮುಖ್ಯವಾದ ಒಂದು ಪರಿಕಲ್ಪನೆ ಆಗಿರೋದ್ರಿಂದ ಇದನ್ನು ಹೆಚ್ಚಿಸೋದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಕೃಷಿ ಉತ್ಪನ್ನದಲ್ಲಿ ಹೆಚ್ಚಳ. ಸೊ ಒಟ್ಟು ಉತ್ಪನ್ನವನ್ನು ನಾವು ಹೆಚ್ಚು ಮಾಡಿದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಪತ್ತು ಪೂರೈಕೆಯ ಜೋಡಣೆ. ಕೃಷಿ ಚಟುವಟಿಕೆಗಳಿಗೆ ಪತ್ತು ಪೂರೈಕೆಯನ್ನು ಜೋಡಿಸಬೇಕು. ಅಂದರೆ ರೈತರಿಗೆ ಹಣದ ಅವಶ್ಯಕತೆ ಇದ್ದಾಗ ಅವರಿಗೆ ಪತ್ತು ಪೂರೈಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಆದರೆ ಆಗ ಅವರು ತಾವು ಬೆಳೆದ ಬೆಳೆಗಳನ್ನೆಲ್ಲ ತರಾತುರಿಯಲ್ಲಿ ಮಾರಾಟ ಮಾಡೋದಕ್ಕೆ ಹೋಗೋದಿಲ್ಲ. ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಕಡಿಮೆ ಅನುಭೋಗಿಸಲು ಪ್ರೇರಣೆ. ರೈತರಿಗೆ ರೈತ ಕುಟುಂಬಕ್ಕೆ ಕಡಿಮೆ ಅನುಭೋಗ ಮಾಡೋದಕ್ಕೆ ಪ್ರೇರಣೆಯನ್ನು ನೀಡಿದ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗುತ್ತೆ. ಮುಂದಿನದು ಆಹಾರ ಧಾನ್ಯಗಳ ಬಲವಂತದ ಸಂಗ್ರಹಣೆ. ಸರ್ಕಾರ ಪ್ರತಿಯೊಬ್ಬ ರೈತರಿಂದ ಆಹಾರವನ್ನು ಬಲವಂತವಾಗಿ ಸಂಗ್ರಹಿಸುವಂತಹ ಒಂದು ಕ್ರಮವನ್ನು ಅನುಸರಿಸಿದರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗುತ್ತೆ. ಮುಂದಿನದು ತೆರಿಗೆಗಳು. ಸರ್ಕಾರ ಕೃಷಿ ಚಟುವಟಿಕೆಗಳ ಮೇಲೆ, ಕೃಷಿ ಭೂಮಿಯ ಮೇಲೆ ತೆರಿಗೆಗಳನ್ನು ಹೆಚ್ಚು ಮಾಡಿದ್ರೆ ಆ ಒಂದು ವೆಚ್ಚಗಳನ್ನು ಭರಿಸೋದಕ್ಕೋಸ್ಕರ ರೈತರು ಕಷ್ಟಪಟ್ಟು ಕೆಲಸವನ್ನು ಮಾಡಿ ತಮ್ಮ ಕೃಷಿ ಉತ್ಪನ್ನವನ್ನು ಹೆಚ್ಚಿಸಿಕೊಂಡ್ರೆ ಆಗ ಮಾರಾಟ ಯೋಗ್ಯ ಹೆಚ್ಚುವರಿ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ತೆರಿಗೆಗಳಿಂದ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಮುಂದಿನದು ಹೆಚ್ಚುವರಿಯ ಹರಿವು. ಉತ್ಪನ್ನ ಹೆಚ್ಚಾದರೆ ಸಾಲದು,
ಹೆಚ್ಚಾದ ಉತ್ಪನ್ನದಲ್ಲಿ ಇರುವಂತಹ ಹೆಚ್ಚುವರಿ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಅಂದರೆ ಮಾರುಕಟ್ಟೆಗೆ ಹರಿಯುವಂತೆ ಅಥವಾ ಸಾಗಣೆ ಆಗುವಂತೆ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗಿ ಅನುಕೂಲವನ್ನು ಪಡೆಯೋದಕ್ಕೆ ಸಾಧ್ಯ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೆಷರ್ಸ್ ಆರ್ ಸ್ಟೆಪ್ಸ್ ಟು ಇನ್ಕ್ರೀಸ್ ಮಾರ್ಕೆಟಬಲ್ ಸರ್ಪ್ಲಸ್. ಫಸ್ಟ್ಲಿ, ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಔಟ್ಪುಟ್. Whenever agricultural produce or output increases, definitely marketable surplus also increases. Secondly, linking of supply of credit. Agricultural sector should be linked with proper supply of credit or loans. Then the farmers who are in bad economic condition can get loans easily, and thereby the marketable surplus increases. Thirdly, inducement to consume less. If the farmers are induced or motivated to consume less, then marketable surplus increases. Next, forced collection of food grains. If the government resorts to forcible collection of food grains from each farmer, then the marketable surplus will increase. Next, taxes. If the government levies taxes on agricultural land and agricultural produce, then the farmers, in order to bear the expenses of taxes, will work hard and produce more, and thereby marketable surplus can increase. Lastly, flow of surplus. More than increasing marketable surplus, the flow of this surplus at a proper time to a proper market is very, very essential. Only then it can be beneficial to the farmers. So whatever surplus is produced by the farmers should be flown or should be transported at a proper time to a proper market. Only then it can be beneficial to them. ಈಗ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಾರಾಟ ಯೋಗ್ಯ ಹೆಚ್ಚುವರಿಯ ಪಾತ್ರ ಏನಿದೆ, ಆರ್ಥಿಕ ಅಭಿವೃದ್ಧಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾರಾಟ ಯೋಗ್ಯ ಹೆಚ್ಚುವರಿಯಿಂದ ಆಗುವಂತಹ ಅನುಕೂಲಗಳು ಅಥವಾ ಅದರ ಪಾತ್ರ ಹೀಗಿದೆ. ಮೊದಲನೇದಾಗಿ, ಕೃಷಿಯೇತರ ವಲಯದಲ್ಲಿ ಬಂಡವಾಳ ನಿರ್ಮಾಣ. ಮಾರಾಟ ಯೋಗ್ಯ ಹೆಚ್ಚುವರಿಯಿಂದ ಬರೀ ಕೃಷಿ ವಲಯದಲ್ಲಷ್ಟೇ ಅಲ್ಲ, ಕೃಷಿಯೇತರ ವಲಯದಲ್ಲಿ ಅಂದರೆ ಕೈಗಾರಿಕಾ ವಲಯದಲ್ಲೂ ಕೂಡ ಬಂಡವಾಳ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿ ಅಲ್ಲಿ ಬಂಡವಾಳ ನಿರ್ಮಾಣ ಕೂಡ ಹೆಚ್ಚಾಗುತ್ತೆ. ಎರಡನೇದಾಗಿ, ಕೈಗಾರೀಕರಣದ ಸಾಧನೆ. ಈ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾಗೋದ್ರಿಂದ ರೈತ ಕುಟುಂಬಗಳಲ್ಲಿ ಆದಾಯ ಹೆಚ್ಚಾಗಿ ಅವರು ಕೂಡ ವಿದ್ಯಾವಂತರಾಗಿ ಶಿಕ್ಷಣವನ್ನು ಪಡೆದು ಅವರ ಕುಟುಂಬದ ಕೆಲವು ಸದಸ್ಯರು ಕೈಗಾರಿಕಾ ವಲಯದ ಕಡೆ ವಲಸೆ ಹೋಗಿ ಕೈಗಾರೀಕರಣದ ಸಾಧನೆಗೆ ಕೂಡ ಅವರು ಪಾತ್ರರಾಗ್ತಾರೆ. ಮೂರನೇದಾಗಿ, ಕೃಷಿ ಉತ್ಪಾದಕರ ಜೀವನ ಮಟ್ಟದಲ್ಲಿ ಸುಧಾರಣೆ. ಈ ಮಾರಾಟ ಯೋಗ್ಯ ಹೆಚ್ಚುವರಿಯಿಂದಾಗಿ ಆದಾಯ ಹೆಚ್ಚಾಗೋದ್ರಿಂದ ಕೃಷಿಕರ ಕುಟುಂಬದ ಆದಾಯ ಹೆಚ್ಚಾಗಿ ಅವರ ಜೀವನ ಮಟ್ಟದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನಾವು ಕಾಣಬಹುದು. ನಾಲ್ಕನೇದಾಗಿ, ಮಾರುಕಟ್ಟೆಯ ವಿಸ್ತರಣೆ. ಸೊ ಕೃಷಿ ಉತ್ಪನ್ನಗಳ ಪ್ರಮಾಣ ಹೆಚ್ಚಾಗೋದ್ರಿಂದ ಹೆಚ್ಚುವರಿ ಹೆಚ್ಚಾಗೋದ್ರಿಂದ ವಿವಿಧ ಮಾರುಕಟ್ಟೆಗಳಲ್ಲಿ ಅದು ಮಾರಾಟ ಆಗೋದ್ರಿಂದ ಮಾರುಕಟ್ಟೆಯ ವಿಸ್ತರಣೆ ಆಗುತ್ತೆ. ಐದನೇದಾಗಿ, ಕೃಷಿಕರ ಔದ್ಯೋಗಿಕ ವರ್ಗಾಂತರ. ಕೃಷಿಕರು ಬರೀ ಕೃಷಿಯ ಮೇಲೆ ಅವಲಂಬಿತರಾಗೋದಷ್ಟೇ ಅಲ್ಲದೆ ಅವರ ಕೆಲವರು ವಿದ್ಯಾವಂತರಾಗಿ ಕೌಶಲ್ಯವನ್ನು ಪಡೆದು ದ್ವಿತೀಯ ಮತ್ತು ತೃತೀಯ ವಲಯಕ್ಕೆ ಉದ್ಯೋಗವನ್ನು ಅರಸಿಕೊಂಡು ಅಲ್ಲಿಗೆ ವರ್ಗಾಂತರ ಆಗುವಂತಹ ಸನ್ನಿವೇಶವೂ ಕೂಡ ಒದಗಿ ಬರುತ್ತೆ. ಸೊ ಈ ರೀತಿ ಕೃಷಿಕರ ಔದ್ಯೋಗಿಕ ವರ್ಗಾಂತರ ಕೂಡ ನಾವು ಕಾಣಬಹುದು. ಮುಂದಿನದು, ಕೃಷಿಯೇತರ ವಲಯಗಳ ಜನರ ಜೀವನ ನಿರ್ವಹಣೆಗೆ ನೆರವು. ಈ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾದಷ್ಟು ಕೃಷಿಯೇತರ ವಲಯಗಳಲ್ಲಿರುವಂತಹ ಜನರಿಗೆ ಒಳ್ಳೆಯ ಪೌಷ್ಟಿಕಾಂಶದ ಅತ್ಯುತ್ತಮ ಆಹಾರ ಪೂರೈಕೆ ಆಗೋದ್ರಿಂದ ಅವರ ಜೀವನ ನಿರ್ವಹಣೆಯೂ ಕೂಡ ಉತ್ತಮವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನದು, ಕೃಷಿ ವಲಯದಲ್ಲಿ ಪುನರ್ ಹೂಡಿಕೆ. ಈ ಮಾರಾಟ ಯೋಗ್ಯ ಹೆಚ್ಚುವರಿಯಿಂದಾಗಿ ಆದಾಯ ಹೆಚ್ಚಾಗೋದ್ರಿಂದ ಲಾಭ ಹೆಚ್ಚಾಗೋದ್ರಿಂದ ಕೃಷಿ ವಲಯದಲ್ಲಿ ಪುನರ್ ಹೂಡಿಕೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಮುಂದಿನದು, ಕೃಷಿಕರಿಗೆ ಉತ್ತೇಜನ. ಈ ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾದಷ್ಟು ಕೃಷಿಕರಿಗೆ
ಕೃಷಿ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ನಿರ್ವಹಿಸೋದಕ್ಕೆ ಒಂದು ಪ್ರೋತ್ಸಾಹ ಅಥವಾ ಉತ್ತೇಜನ ಸಿಗುತ್ತದೆ. ಕೊನೆಯದಾಗಿ ರಫ್ತು ಮತ್ತು ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಹೆಚ್ಚಳ. ಮಾರಾಟ ಯೋಗ್ಯ ಹೆಚ್ಚುವರಿ ಹೆಚ್ಚಾದಷ್ಟು ಆ ಹೆಚ್ಚುವರಿಯನ್ನು ರೈತರು ಬೇರೆ ದೇಶಗಳಿಗೆ ರಫ್ತು ಮಾಡೋದ್ರಿಂದ ರಫ್ತುವಿನ ಪ್ರಮಾಣ ಹೆಚ್ಚಾಗುವುದರ ಜೊತೆಗೆ ದೇಶಕ್ಕೆ ವಿದೇಶಿ ವಿನಿಮಯದ ಗಳಿಕೆ ಕೂಡ ಹೆಚ್ಚಾಗುತ್ತೆ. Now let us understand the role of marketable surplus or the benefits of marketable surplus to economic development. Firstly, it leads to capital formation in non-agricultural sector. Due to increase in marketable surplus, there will be more demand for capital goods in agricultural sector. And these capital goods come from non-agricultural sector. Thereby, it leads to more and more of capital formation in non-agricultural sector. Secondly, achievement of industrialization. With an increase in marketable surplus, along with the development of agricultural sector, it also leads to the development of industries and leads to industrialization. Thirdly, improvement in the standard of living of agricultural producers. As the income of farmers increases due to increase in marketable surplus, there will be an improvement in the standard of living of farmers. Fourthly, expansion of market. Due to increase in marketable surplus, there will be more sale of agricultural products in the market. The buyers and sellers in the agricultural market increases, and this leads to expansion of market. Next, occupational shift of agriculturist. Due to improvement in standard of living of agricultural producers and increase in income, members of agriculturist family will get educated, and there may be an occupational shift from agricultural sector to secondary and tertiary sector. Next, help to sustenance of people in non-agricultural sector. Increase in marketable surplus will ensure good sufficient supply of nutritious food products to people who are in non-agricultural sector. So this leads to sustenance of people in other sectors also. The next point is reinvestment in agricultural sector. As the income and profit of agriculturist increases, there will be a reinvestment in agricultural sector, and it leads to an encouragement of agriculturist also. So it motivates and encourages the farmers to continue with this profession of farming, and it encourages them to grow more and more of crops. Lastly, increase in exports and foreign earnings. With the increase in marketable surplus, there will be an increase in exports of agricultural products of a country, and along with that, the foreign earnings of a country will also increase. Now, let us lastly understand the features of marketable surplus in India. ಭಾರತದಲ್ಲಿ ಮಾರಾಟ ಯೋಗ್ಯ ಹೆಚ್ಚುವರಿಯ ಲಕ್ಷಣಗಳನ್ನು ನಾವು ಕೊನೆಯದಾಗಿ ತಿಳ್ಕೊಳ್ಳೋಣ. ಭಾರತದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿ ನಾವು ಹೆಚ್ಚಳವನ್ನು ಕಾಣ್ತೀವಿ. ಸೊ ಸಾಮಾನ್ಯವಾಗಿ ಕೃಷಿ ಉತ್ಪನ್ನಗಳ ಬೆಲೆ ನಮ್ಮ ಭಾರತದ ವಿವಿಧ ಪ್ರಾಂತ್ಯಗಳಲ್ಲಿ ಹೆಚ್ಚಾಗೇ ಇರುವುದರಿಂದ ಮಾರಾಟ ಯೋಗ್ಯ ಹೆಚ್ಚುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಎರಡನೇದಾಗಿ ಕಡಿಮೆ ಮಾರಾಟ ಯೋಗ್ಯ ಹೆಚ್ಚುವರಿ. ಈಗ ತಾನೇ ನಾನು ಹೇಳಿದಾಗೆ ಒಟ್ಟಾರೆ ಭಾರತದಲ್ಲಿ ನಾವು ಸಮಗ್ರವಾಗಿ ಅದನ್ನು ಅವಲೋಕಿಸಿದಾಗ ಭಾರತಾದ್ಯಂತ ಮಾರಾಟ ಯೋಗ್ಯ ಹೆಚ್ಚುವರಿ ನಾನಾ ಕಾರಣಗಳಿಂದಾಗಿ ಕಡಿಮೆ ಇದೆ. ಮೂರನೇದಾಗಿ ಸರಿಯಾದ ಅಂದಾಜಿಲ್ಲದಿರುವಿಕೆ. ಮಾರಾಟ ಯೋಗ್ಯ ಹೆಚ್ಚುವರಿ ಎಷ್ಟಿದೆ ಅನ್ನೋದು ಸರಿಯಾದ ಅಂದಾಜು ನಮ್ಮ ದೇಶದಲ್ಲಿ ಇಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಸರಿಯಾದ ಕ್ರಮಗಳು ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ಅದನ್ನು ಅಂದಾಜು ಮಾಡುವಲ್ಲಿ ನಾವು ವಿಫಲರಾಗಿದ್ದೀವಿ. ಕೊನೆಯದಾಗಿ ಮಾರಾಟ ಯೋಗ್ಯ ಹೆಚ್ಚುವರಿಯ ಹರಿವಿಗೆ ಸರಿಯಾದ ವಿಧಾನವಿಲ್ಲದಿರುವಿಕೆ. ಕೆಲವೊಂದು ರೈತರು ಮಾರಾಟ ಯೋಗ್ಯ ಹೆಚ್ಚುವರಿಯನ್ನು ಅನುಭವಿಸ್ತಿದ್ರೂ ಸಹ
ಅದರ ಸರಿಯಾದ ಹರಿವಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಮಾರುಕಟ್ಟೆಯನ್ನ ತಲುಪೋದಿಕ್ಕೆ ಸೌಲಭ್ಯಗಳು ಇಲ್ಲದೇ ಇರೋದ್ರಿಂದ ಆ ಮಾರಾಟ ಯೋಗ್ಯ ಹೆಚ್ಚುವರಿಯ ಒಂದು ಅನುಕೂಲವನ್ನ ಲಾಭವನ್ನ ಅವರು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. The features of marketable surplus in India are, firstly, increase in agricultural prices. All over India, generally, we find that the prices of agricultural products are high. This is not a conducive factor for marketable surplus. Secondly, low marketable surplus. When we study Indian economy at a large, we find that the marketable surplus at a macro level in India is very, very low due to various reasons. Thirdly, no proper idea. So there is no proper idea to measure the marketable surplus in India. People, there are no proper efficient methods to measure the quantity of marketable surplus in India. Lastly, no accurate method to mobile surplus produce. Even though certain farmers are enjoying marketable surplus in India, there is no proper method to mobile or to transport the surplus produce at a proper time to proper markets and make profits for farmers. So because of these conditions, the farmers are not able to enjoy the benefits of market surplus, whatever they have. So, ಇದಿಷ್ಟು ಮಾರಾಟ ಯೋಗ್ಯ ಹೆಚ್ಚುವರಿ ಮತ್ತು ಮಾರಾಟ ಮಾಡಿದ ಹೆಚ್ಚುವರಿಯ ಪರಿಕಲ್ಪನೆಗೆ ಸಂಬಂಧಪಟ್ಟಂತಹ ವಿವರಣೆ. ಧನ್ಯವಾದಗಳು.